ಗುರುವಿನ ವಿರುದ್ಧ ತೊಡೆ ತಟ್ಟಲು ರೆಡಿಯಾದ್ರ ಶಿಷ್ಯ. ಬಿಜೆಪಿ ತಂತ್ರವನ್ನೇ ತಿರುಮಂತ್ರವಾಗಿಸಲು ಮುಂದಾಗಿದೆ ಕಾಂಗ್ರೆಸ್. ಕಳೆದ ಚುನಾವಣೆಯಲ್ಲಿ ಖರ್ಗೆ ವಿರುದ್ಧ ಅವರ ಶಿಷ್ಯನನ್ನೇ ಬಿಜೆಪಿ ನಿಲ್ಲಿಸಿತ್ತು. ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಗೆದ್ದು ಬೇಗಿದ್ರು ಉಮೇಶ್ ಜಾಧವ್. ದೊಡ್ಡ ಗೆಲುವು, ಐತಿಹಾಸಿಕ ಗೆಲುವು. ಯಾಕಂದ್ರೆ ಖರ್ಗೆ ಅಂತ ಘಟಾನುಘಟಿ 8-9 ಬಾರಿ ಗೆದ್ದಂತವ್ರನ್ನೇ ಸೋಲಿಸ್ಬಿಟ್ರು ಅವರು. ಕೇಂದ್ರದಲ್ಲಿ ಪ್ರಭಾವಿಯಾಗಿರುವಂತಹ ಜೋಶಿ ವಿರುದ್ಧ ಅದೇ ಮಾದರಿ ಅಸ್ತ್ರವನ್ನ ಈಗ ಹೆಣೆಯುವಂತಹ ಪ್ಲಾನ್ ನಡೀತಾ ಇದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಕಟ್ಟಿಹಾಕಲು ಶಿಷ್ಯನ ಮೊರೆ ಹೋಗ್ತಾ ಇದ್ದಾರೆ. ಜೋಶಿ ವಿರುದ್ಧ ಶಂಕರ್ ಪಾಟೀಲ್ ಮುನೇನಕೊಪ್ಪರನ್ನ ನಿಲ್ಲಿಸುವಂತಹ ತಯಾರಿಗಳು ನಡೀತಾ ಇದೆ. ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಪಂಚಮಸಾಲಿ ಸಮುದಾಯದ ಪ್ರಭಾವಿ ಮುಖಂಡ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ಆಪ್ತರಾಗಿದ್ದಾರೆ ಮುನೇನಕೊಪ್ಪ, ಅವರ ಶಿಷ್ಯ ಕೂಡ ಹೌದು. ಶೆಟ್ಟರ್ ಮೂಲಕವೇ ಮುನೇನಕೊಪ್ಪರನ್ನ ಕಾಂಗ್ರೆಸ್ಗೆ ಕರೆತರುವಂತಹ ಪ್ರಯತ್ನಗಳು ನಡೀತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನ ಗೆಲ್ಲಿಸುವಂತಹ ಭರವಸೆ ಕೊಟ್ಟಿದ್ದಾರೆ ಶೆಟ್ಟರ್. ಈಗಾಗಲೇ ಮುನೇನಕೊಪ್ಪ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆದಿದೆ. ಮುನೇನಕೊಪ್ಪ ಜೊತೆ ಹಲವು ಬಿಜೆಪಿ ನಾಯಕರನ್ನ ಕರೆತರುವಂತಹ ಪ್ಲಾನ್ ಇದೆ. ಅದರಲ್ಲೂ ಈಗ ಅಲ್ಲಿ ಪಾಟೀಲ್ ಕೂಡ ಇದ್ದಾರೆ, ಮತ್ತು ಈಗ ಮುನೇನಕೊಪ್ಪ ಅಂದರೆ ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಇವರಿಬ್ಬರನ್ನು ಕೂಡ ಕರೆತಂದರೆ ಪ್ಲಸ್ ಆಗುತ್ತೆ ಇದು ಕಾಂಗ್ರೆಸ್ಗೆ ಅಂಥೇಳಿ ನೋಡಿ. ಉದಾಹರಣೆಗೆ ಉಮೇಶ್ ಜಾಧವ್ ಏನಿದಾರಲ್ಲ, ಅವ್ರನ್ನ ಬಿಜೆಪಿ ಕರೆತಂದು ಅವರ ಗುರು ಯಾರು ಹೇಳಿ, ಮಲ್ಲಿಕಾರ್ಜುನ ಖರ್ಗೆ, ಅವರ ವಿರುದ್ಧ ತೊಡೆ ತಟ್ಟಿನಂತೆ ಮಾಡಿದರು. ಅಲ್ಲಿ ಜಾಧವ್ ಕೂಡ ಗೆದ್ದರು, ಐತಿಹಾಸಿಕವಾದಂಥ ಗೆಲುವಾಯ್ತದು. ಬಟ್ ಈಗಲೂ ಕೂಡ ಅದೇ ಮಾದರಿಯ ದಾಳವನ್ನು ಉರುಳಿಸ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ವಿರುದ್ಧ ಮುನೇನಕೊಪ್ಪ ಅವ್ರನ್ನ ಕಣಕ್ಕಿಳಿಸುವಂಥ ಪ್ಲಾನ್ ನಡೀತಾ ಇದೆ. ಮತ್ತಷ್ಟು ಮಾಹಿತಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಈಗ ಕಲಬುರಗಿಯಲ್ಲಿ 19 ಲೋಕಸಭಾ ಚುನಾವಣೆಯಲ್ಲಿ ಉರುಳಿಸಿದಂಥ ದಾಳವನ್ನು ಈಗ ಕಾಂಗ್ರೆಸ್ ಇಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಉರುಳಿಸಬಹುದು, ಆ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ, ಯಾವ ರೀತಿಯಾದಂಥ ಕಾರ್ಯತಂತ್ರ ಪ್ರಭು? 2019 ಲೋಕಸಭಾ ಚುನಾವಣೆಯನ್ನ ನಾವು ತೆಗೆದುಕೊಂಡಾಗ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಎದುರಾಳಿ ಯಾರು ಅಂತ ನೋಡಿದ್ರೆ ಉಮೇಶ್ ಜಾಧವ್. ಈ ಉಮೇಶ್ ಜಾಧವ್ ಯಾರು ಅಂತಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಅಪ್ಪಟ ಶಿಷ್ಯ. ಅವರ ಒಂದು ಆಪ್ತವಲದಲ್ಲೇ ಗುರಿಸಿಕೊಂಡಂತಹ ಉಮೇಶ್ ಜಾಧವ್ ಅನ್ನ ಕರೆದುಕೊಂಡು ಬಂದು ಇಲ್ಲಿ ಓಡುವ ಕುದುರೆಯನ್ನ ಮಲ್ಲಿಕಾರ್ಜುನ ಖರ್ಗೆ ಎಂದೂ ಸಹ ಇಲ್ಲಿಂದ್ರೆ ಸೋಲಿಲ್ಲದ ಸರದಾರ. ಅಂತಹ ಸರದಾರನನ್ನ ಸೋಲಿಸಲು ಇಲ್ಲಿಂದ್ರೆ ಶಿಷ್ಯನನ್ನೇ ಬಿಜೆಪಿ ಅವಾಗ ಬಳಸಿಕೊಳ್ತು. ಅದೇ ಪ್ಲಾನ್ ಅನ್ನ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಇಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಹೇಗಾದ್ರೂ, ಯಾಕಂದ್ರೆ ರಾಜ್ಯದ ಒಬ್ಬ ಓರ್ವ ಪ್ರಭಾವಿ ಮುಖಂಡ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇವರನ್ನ ಹೇಗಾದ್ರೂ ಮಾಡಿ ಇಲ್ಲಿ ಅಂದ್ರೆ ಸೋಲಿಸಲೇಬೇಕು ಅಂತೇಳಿ ಒಂದು ರಣತಂತ್ರವನ್ನ ನಡೆಸಿದೆ. ಅದು ಯಾವ ಮಟ್ಟಿಗೆ ಅಂತಂದ್ರೆ ಇಲ್ಲಿ ಅವರ ಶಿಷ್ಯ ಬಳಗದಲ್ಲಿ ಗುರಿಸಿಕೊಂಡಂತಹ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವ್ರನ್ನ ಕರೆದುಕೊಂಡು ಬಂದು ಇಲ್ಲಿ ಅಂದ್ರೆ ಅಕ್ಕಾಡಕ್ಕೆ ಇಳಿಸಬೇಕು ಅಂತೇಳಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ ಇವತ್ತು ಏನು ಒಂದು ಕಡೆ ಅಂತಂದ್ರೆ ಈ ಶಂಕರ್ ಪಾಟೀಲ್ ಮುನೇನಕೊಪ್ಪ ಜಗದೀಶ್ ಶೆಟ್ಟರ್ ಅವರ ಒಂದು ಆಪ್ತ ವಲಯದಲ್ಲಿ ಗುರಿಸಿಕೊಂಡಿದ್ರು, ಮತ್ತು ಲಿಂಗಾಯತ ಪಂಚಮಸಾಲಿ ಸಮುದಾಯದ ಮುಖಂಡ. ಇದು ಜಾತಿ ಲೆಕ್ಕಾಚಾರದ ಮೇಲೆ ಒಂದು ಕಡೆ ಅಂತಂದ್ರೆ ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಬಿಜೆಪಿಯಲ್ಲೇ ವಿರೋಧಿ ಅಲೆಯಾಗಿದೆ. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ ಇಲ್ಲಿ ಒಂದು ಕಡೆ ಅಂತಾರೆ ಟ್ವೀಟ್ ಮಾಡ್ತಾರೆ, ಈ ಬಾರಿ ಮುಂಬರುವ ಲೋಕಸಭಾ ಚುನಾವಣೆ 2024 ಲೋಕಸಭಾ ಚುನಾವಣೆ ಏನಿದೆ, ಈ 24 ಚುನಾವಣೆಗೆ ವೀರಸೇವ ಲಿಂಗಾಯತರಿಗೆ ಟಿಕೆಟ್ ಕೊಡಬೇಕು, ಇಲ್ಲಿ ಜೋಶಿ ಅವರಿಗೆ ಟಿಕೆಟ್ ಕೊಡಬಾರದು ಅಂತೇಳಿ ಒಂದು ಕಡೆ ಅಂತಾರೆ ಟ್ವೀಟ್ ಅನ್ನ ಮಾಡಲಾಗಿತ್ತು. ಅದರ ನಡುವೆ ಈಗ ಅಂದ್ರೆ ಜಾತಿ ಲೆಕ್ಕಾಚಾರದವನ್ನೇ ಬಳಸಿಕೊಳ್ಬೇಕು ಅಂತ ಒಂದು ಕಾಂಗ್ರೆಸ್ ಮಾಸ್ಟರ್ ಮೈಂಡ್ ಅನ್ನ ಓಡಿಸಿ ಇವತ್ತು ಏನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಶಿಷ್ಯನನ್ನೇ ಅಂದ್ರೆ ಶಂಕರ್ ಪಾಟೀಲ್ ಮುನೇನಕೊಪ್ಪ ಮಾಜಿ ಸಚಿವರನ್ನೇ ಕರೆದುಕೊಂಡು ಬಂದು ಜೋಶಿ ಅವರನ್ನ ಎದುರಾಳಿ ಮಾಡುವಂತಹ ಲೆಕ್ಕಾಚಾರ ಇವತ್ತು ಕಾಂಗ್ರೆಸ್ ಮಾಡ್ತಿದೆ ಪ್ರಭು. ಅಂದ್ರೆ ಈಗ ಅವರ ಆಪ್ತರನ್ನು ಕೂಡ ಕಾಂಗ್ರೆಸ್ಗೆ ಸೆಳೆಯುವಂತಹ ಪ್ರಯತ್ನಗಳು ನಡೀತಾ ಇದೆ. ಅಂದ್ರೆ ಈಗ ಟೋಟಲಿ ಕಾಂಗ್ರೆಸ್ ಬಿಜೆಪಿ ಅನ್ನೋದಕ್ಕಿಂತ ಪ್ರಹ್ಲಾದ್ ಜೋಶಿ ವರ್ಸಸ್ ಶೆಟ್ಟರ್ ಅನ್ನೋದು ಕೂಡ ಇಲ್ಲಿ ರಣಕಣ ನಿರ್ಮಾಣ ಆಗ್ಬಹುದು ಅಂತ ಲೋಕಸಭೆ ಚುನಾವಣೆಗೆ. ಅಲ್ಲಪ್ಪ ಪ್ರಭು, 2023 ಲೋಕಸಭಾ ಚುನಾವಣೆ ಇದು ಅಂದ್ರೆ ವಿಧಾನಸಭಾ ಚುನಾವಣೆ, ಏನೋ ಕಳೆದ ವಿಧಾನಸಭಾ ಚುನಾವಣೆ ಆಗಿತ್ತು, ಆ ಚುನಾವಣೆ ಸಹಿತ ಇಲ್ಲಿ ಅಂದ್ರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಚುನಾವಣೆ ಅನ್ನೋದ್ರೆ ಇಲ್ಲಿ ಅದ್ರ ಜನ ಮನಸ್ಬಿಟ್ರು. ಅಂದ್ರೆ ಜೋಶಿ ವರ್ಸಸ್ ಶೆಟ್ಟರ್ ಇಲೆಕ್ಷನ್ ಒಂದು ಚುನಾವಣೆ ಇದು ಆಗಿತ್ತು. ಅದರ ನಡುವೆ ಈಗ ಅಂದ್ರೆ ಮುಂಬರುವ ಲೋಕಸಭಾ ಚುನಾವಣೆಯನ್ನು ಸಹಿತ ಇವತ್ತು ಜಗದೀಶ್ ಶೆಟ್ಟರ್ ಬಹಳಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ, ಮತ್ತು ಇಲ್ಲಿ ಅಂದ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಕಟ್ಟಿ ಹಾಕ್ಬೇಕು ಅಂತೇಳಿ ಒಂದು ಶೆಟ್ಟರ್ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದು ಯಾವ ಮಟ್ಟಿಗೆ ಅಂತಂದ್ರೆ ಏನು ಬಿಜೆಪಿ ಇಲ್ಲದಂತಹ ಕೆಲವೊಂದಿಷ್ಟು ಮುಖಂಡರನ್ನ ಕರೆದುಕೊಂಡ್ಬೇಕು, ಅದು ಜಾತಿ ಲೆಕ್ಕಾಚಾರ. ಲಿಂಗಾಯತ ವಲಯದರನ್ನೇ ಅಂದ್ರೆ ಲಿಂಗಾಯತ ಪ್ರಮುಖರನ್ನೇ ಕರೆದುಕೊಂಡು ಬರಬೇಕು, ಕರೆದುಕೊಂಡು ಬಂದು ಇಲ್ಲಿ ಅಂತಂದ್ರೆ ಜೋಶಿ ಅವ್ರನ್ನ ಸೋಲಿಸಬೇಕು ಅಂತ ಹೇಳಿ ಒಂದನ್ನ ಪ್ಲಾನ್ ಅನ್ನ ಇವತ್ತು ಜಗದೀಶ್ ಶೆಟ್ಟರ್ ಮಾಡ್ಕೊಳ್ತಾರೆ. ಅಂದ್ರೆ ಜಗದೀಶ್ ಶೆಟ್ಟರ್ಗೆ ಒಂದು ಹೊಣೆಯನ್ನ ಇವತ್ತು ಇಲ್ಲಿ ಅಂತಂದ್ರೆ ಕಾಂಗ್ರೆಸ್ ಒಂದು ವಹಿಸಿದೆ, ಕಾಂಗ್ರೆಸ್ ಹೈಕಮಾಂಡ್ ಒಂದು ಜವಾಬ್ದಾರಿಯನ್ನು ವಹಿಸಿದೆ. ಉತ್ತರ ಕನ್ನಡ ಭಾಗದಲ್ಲಿ 11 ಲೋಕಸಭಾ ಕ್ಷೇತ್ರಗಳು ಬರ್ತವೆ, 11 ಲೋಕಸಭಾ ಕ್ಷೇತ್ರದಲ್ಲಿ 7-8 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಲೇಬೇಕು, ನೀವ್ ಏನ್ ಮಾಡ್ತೀರಾ ಮಾಡಿ ಅಂತೇಳಿ ಒಂದು ಸವಾಲು ಅನಿಸಿದೆ. ಆ ಸವಾಲನ್ನ ಸ್ವೀಕಾರ ಮಾಡಿದಂತಹ ಜಗದೀಶ್ ಶೆಟ್ಟರ್ ಈಗ ಜೋಶಿ ಅವರ ಆಪ್ತವಲದಲ್ಲಿ ಗುರಿಸಿಕೊಂಡ್ರೆ ಇವತ್ತು ಪಕ್ಷಕ್ಕೆ ಕರೆತರಲು ಪ್ಲಾನ್ ಮಾಡ್ತಿದೆ ಪ್ರಭು. ಥ್ಯಾಂಕ್ ಯು ಯಲ್ಲಪ್ಪ ಮಾಹಿತಿಗಾಗಿ.